ಶ್ರೀ ಮಧ್ವ ವಾದಿರಾಜ ತಾಂತ್ರಿಕ ಮಹಾವಿದ್ಯಾಲಯ ಬಂಟಕಲ್ಲು, ಇಲ್ಲಿ ನೂತನವಾಗಿ 2023-24 ಸಾಲಿನಿಂದ ಪ್ರಾರಂಭ ಮಾಡಿರುವ MBA ಸ್ನಾತಕೋತ್ತರ ಪದವಿ ತರಗತಿಗಳ ಉದ್ಘಾಟನಾ ಕಾರ್ಯಕ್ರಮ 13 ಫೆಬ್ರವರಿ ಕಾಲೇಜಿನ ಆವರಣದಲ್ಲಿ ಜರುಗಿತು. ಸೋದೆ ವಾದಿರಾಜ ಮಠ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯವರು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ವಿದ್ಯಾಸಂಸ್ಥೆಯಲ್ಲಿ MBA ತರಗತಿಗಳನ್ನು ಪ್ರಾರಂಭ ಮಾಡಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಇನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿಟ್ಟೆ ಜಸ್ಟಿಸ್ ಕೆಎಸ್ ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ನಿರ್ದೇಶಕರಾದ ಡಾಕ್ಟರ್ ಗುರುರಾಜ್ ಹೆಚ್ ಕಿದಿಯೂರು ಭಾಗವಹಿಸಿದರು. ಹಾಗೆ ವಾದಿರಾಜ ಮಠ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಪಿ ಶ್ರೀನಿವಾಸ್ ತಂತ್ರಿ, ಕಾರ್ಯದರ್ಶಿಗಳಾದ ರತ್ನಕುಮಾರ್, ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ತಿರುಮಲೇಶ್ವರ ಭಟ್ ಮತ್ತು MBA ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಸೂರಜ್ ಫ್ರಾನ್ಸಿಸ್ ನೊರಾನೊ ಉಪಸ್ಥಿತರಿದ್ದರು. ಅಂದ್ರೆ ಭಗವದ್ಗೀತೆಯಲ್ಲಿ ಬಂದಂತಹ ಅನೇಕ ವಿಷಯಗಳು ಅದು ಮ್ಯಾನೇಜ್ಮೆಂಟ್ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಾಗಿದೆ. ಸುಮ್ಮನೆ ಉದಾಹರಣೆಗೆ ಹೇಳುವುದಾದ್ರೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಹಾಫಲೇಶು ಕದಾಚನ, ಇದು ಎಲ್ಲರಿಗೂ ಗೊತ್ತಿರುವಂತಹ ಶ್ಲೋಕವೇ. ಹ್ಯಾವಿಂಗ್ ಎನ್ MBA ಡಿಗ್ರಿ ಅಂಡ್ ಬೀಯಿಂಗ್ ಎ ಗುಡ್ MBA ಆರ್ ಟು ಡಿಫರೆಂಟ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಮ್ಯಾಡಮ್ ರೆಡ್ ಔಟ್ ದಟ್ ಐ ಡಿಡ್ ಮೈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ರೈಟ್? ಐ ಹ್ಯಾವ್ ಅ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಗ್ರಿ, ಬಟ್ ಟುಡೇ ಐ ಆಮ್ ನಾಟ್ ವೆರಿ ಶ್ಯೂರ್ ಐ ವಿಲ್ ಬಿ ಏಬಲ್ ಟು ಸ್ಪೆಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕರೆಕ್ಟ್ಲಿ. ಸೊ ಐ ಹ್ಯಾವ್ ಎ ಡಿಗ್ರಿ, ಐ ಹ್ಯಾವ್ ನೋ ನಾಲೆಜ್ ಅಬೌಟ್ ಮೆಕ್ಯಾನಿಕಲ್ ಇಂಜಿನಿಯರ್. ನಾಟ್ ಲೈಕ್ ಸ್ಕೂಲ್ ಲೋನ್. ಇನ್ ಸ್ಕೂಲ್ ವಾಟ್ ಹ್ಯಾಪನ್ಸ್, ಯು ನೋ, ಯುವರ್ ಪೇರೆಂಟ್ಸ್, ದೇ ಹಿಟ್ ಯು ಅಂಡ್ ಪುಟ್ ಯು ಇನ್ ಟು ದ ಸ್ಕೂಲ್. ನೋ ಚೈಲ್ಡ್ ವಾಂಟ್ಸ್ ಟು ಗೋ ಟು ದ ಸ್ಕೂಲ್, ದೇ ವಾಂಟ್ ಟು ರನ್ ಅವೇ, ರೈಟ್? ಬಟ್ ಆಫ್ಟರ್ ದಟ್ ಇಟ್ ಇಸ್ ಅವರ್ ಚಾಯ್ಸ್. ಸೋದೆ ಮಾಡಿದ ವಾದಿರಾಜರು ಒಬ್ಬರು MBA ಮ್ಯಾನೇಜ್ಮೆಂಟ್ ಗುರು ಅವರು, ಹಾಗಾಗಿ ವಾದಿರಾಜರ ಹೆಸರಿನಲ್ಲಿ ಒಂದು MBA ಕಾಲೇಜ್ ಆಗಬೇಕು ಅಂತ ಅಂದರು. ಇವತ್ತಿನ ನಮ್ಮ ಉಡುಪಿಯ ಅಷ್ಟಮಠಗಳಿರಲಿ ಅಥವಾ ಕೃಷ್ಣಮಠ ಇರಲಿ, ಇದನ್ನೆಲ್ಲವನ್ನು ವ್ಯವಸ್ಥಿತವಾಗಿ ರೂಪಿಸಿದವರು ವಾದಿರಾಜರು. ಹಾಗಾಗಿ ಒಬ್ಬ ಮ್ಯಾನೇಜ್ಮೆಂಟ್ ಗುರು ಅವರು, ಹಾಗಾಗಿ ಅವರ ಹೆಸರಿನಲ್ಲಿ ಒಂದು ಮ್ಯಾನೇಜ್ಮೆಂಟ್ ಸಂಸ್ಥೆ ಆಗಬೇಕು ಅಂತೇಳಿ 15 ವರ್ಷಗಳ ಹಿಂದೆ ಆ ವೇದಿಕೆಯಲ್ಲಿ ಅವರು ಘೋಷಣೆ ಮಾಡಿದರು. ಆದರೆ ನಾವು ಮ್ಯಾನೇಜ್ಮೆಂಟ್ ಕಾಲೇಜ್ ಅನ್ನು ಒಮ್ಮೆಲೆ ಆರಂಭ ಮಾಡಲಿಕ್ಕಾಗಲಿಲ್ಲ. ಕಾರಣ, ಅವತ್ತಿನ ಪರಿಸ್ಥಿತಿ ವರ್ತಮಾನ ಹೇಗು ಅಂತ ನಡ್ಕೊಂಡು ಹೋಗಬೇಕಾಗಿತ್ತು. ನಾವು ಅದರ ಬದಲಿಗೆ ನಾವು ಇಂಜಿನಿಯರಿಂಗ್ ಕಾಲೇಜ್ ಅನ್ನು ಆರಂಭ ಮಾಡಿದ್ವಿ. ಇಂಜಿನಿಯರಿಂಗ್ ಕಾಲೇಜ್ನ ಇನಾಗ್ರೇಷನ್ ಸಂದರ್ಭದಲ್ಲಿಯೂ ಕೂಡ VS ಆಚಾರ್ಯ ಮತ್ತೆ ಅದನ್ನೇ ಹೇಳಿದೆ, ನೀವು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರೆ ನೀವು MBA ಕಾಲೇಜ್ ಮಾಡಬೇಕು ಅಂತ. ಅದು 15 ವರ್ಷಗಳ ನಂತರದಲ್ಲಿ ಈ ಸಂಸ್ಥೆಯ ಆವರಣದಲ್ಲಿಯೇ ಇವತ್ತು MBA ಪ್ರೋಗ್ರಾಮ್ ಆರಂಭ ಆಗ್ತಿದೆ. ಕೋಇನ್ಸಿಡೆನ್ಸ್ ಅಂತಂದ್ರೆ, ಇವತ್ತು ನಮ್ಮ ಚೀಫ್ ಗೆಸ್ಟ್ ಆಗಿ ಬಂದಿರುವ ಗುರುರಾಜ್ ಕಿದಿಯೂರು ಅವರ ಸೋದರ ಮಾವನೆ VS ಆಚಾರ್ಯ. ಹಾಗಾಗಿ ನಮಗೆ VS ಆಚಾರ್ಯ ಪ್ರೆಸೆನ್ಸ್ ಇವತ್ತು ಇದೆ ಅಂತ ನಾವು ಭಾವಿಸ್ತೇವೆ. ಅವರ ಆ ಒಂದು ವಿಷ್ ಇವತ್ತು ಅದು ಈಡೇರುತ್ತಾ ಇದೆ. ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ವರ್ತಮಾನ ಕಾಲಕ್ಕೆ ಪ್ರೆಸೆನ್ಸ್ ಹೇಗಿದೆ ಹಾಗೆ ನಾವು ನಡ್ಕೊಂಡು ಹೋಗಬೇಕು. ಯಾವುದೋ ಇಲ್ಲಸಲ್ಲದ ವಿಷಯವನ್ನು ಇವತ್ತು ಕುತ್ಕೊಂಡು ಚರ್ಚೆ ಮಾಡಬಾರ್ದು. ಆಗ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲಸವನ್ನು ಮಾಡಬಾರದು. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಅಪ್ಡೇಟ್ ಆಗ್ತಾ ಹೋಗಬೇಕು ನಾವು ಪ್ರತಿ ಸಮಯಕ್ಕೂ, ಆಯಾ ಕಾಲಕ್ಕೆ ಸರಿಯಾಗಿ ಅಪ್ಡೇಟ್ ಆಗ್ತಾ ಹೋಗಬೇಕು. ಹಾಗಾಗಿ ನೀವು ಅಪ್ಡೇಟ್ ಆಗದೆ ಹೋದ್ರೆ ನಮಗೆ ಬೆಲೆ ಇರುವುದಿಲ್ಲ. ಸುಮ್ಮನೆ ಉದಾಹರಣೆಯನ್ನು ಹೇಳುವುದಾದ್ರೆ, ನೋಕಿಯಾ ಕಂಪನಿ
ಸುಮಾರು ಒಂದು 15 ವರ್ಷಗಳ ಹಿಂದೆ 15-20 ವರ್ಷಗಳ ಹಿಂದೆ ಮೊಬೈಲ್ ಅಂದರೆ ನೋಕಿಯಾ, ನೋಕಿಯಾ ಅಂದರೆ ಮೊಬೈಲ್. ಅದು ಬಿಟ್ಟರೆ ಜನರಿಗೆ ಬೇರೆ ಕಂಪನಿಗಳ ಹೆಸರೇ ಗೊತ್ತಿಲ್ಲ, ಆಪಲ್ ಅನ್ನೋದು ಗೊತ್ತೇ ಇರಲಿಲ್ಲ ಯಾರು. ನೋಕಿಯಾ ಅಂತ ಮೊಬೈಲ್ ಅಂತ ಇತ್ತು. ಆದರೆ ಇವತ್ತಿಗೆ ನೋಕಿಯಾ ಕಂಪನಿ ಎಲ್ಲಿಗೆ ಹೋಗಿದೆ? ಕಾರಣ ಏನು ಅಂತ ಹೇಳಿದರೆ, ಆವಾಗ ಬಂದಂತಹ ಒಂದು ಆಂಡ್ರಾಯ್ಡ್ OS ಅನ್ನು, ಈ ಆಪರೇಟಿಂಗ್ ಸಿಸ್ಟಮ್ ಅನ್ನು ಅವರು ಒಪ್ಪಿಕೊಳ್ಳದೆ ಇದ್ದ ಪರಿಣಾಮವಾಗಿ ಇವತ್ತು ನೋಕಿಯಾ ಕೇವಲ ಹೆಸರಿಗೆ ಮಾತ್ರ ಉಳ್ಕೊಂಡಿದೆ. ಇವತ್ತು ಆ ಸ್ಥಾನಕ್ಕೆ ಬೇರೆ ಕಂಪನಿಗಳೆಲ್ಲೂ ಕೂಡ ಆಕ್ರಮಿಸಿಕೊಂಡಿದೆ. ಒಂದು ಕಾಲಕ್ಕೆ ಸರಿಯಾದಂತಹ ಬದಲಾವಣೆಯನ್ನು ನಾವು ಒಪ್ಪಿಕೊಳ್ಳದೆ ಹೋದರೆ ನಾವು ಒಂದು ದೊಡ್ಡ ನಾಶವನ್ನು ಹೊಂದಬೇಕಾಗ್ತದೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಹೇಳಿದ್ರೆ ಅದು ನಮ್ಮ ನೋಕಿಯಾ ಕಂಪನಿ ಅಂತ ಹೇಳ್ಬೋದು. ಹಾಗಾಗಿ ಯಾವ ಯಾವ ಕಾಲಕ್ಕೆ ಏನೇನು ಆಗ್ಬೇಕು ಅದನ್ನು ಅಪ್ಡೇಟ್ ಆಗ್ತಾ ಹೋಗಬೇಕು. ಈ ನಮ್ಮ ಮ್ಯಾನೇಜ್ಮೆಂಟ್ ಕೋರ್ಸ್ ನಲ್ಲಿ ಕೂಡ ಅಷ್ಟೇ, ಈ ಇಂಜಿನಿಯರಿಂಗ್ ಕೋರ್ಸ್ನೊಟ್ಟಿಗೆ ಇದನ್ನು ನಾವು ಇಟ್ಟಿದ್ದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಹೆಚ್ಚು ಅನುಕೂಲ ಆಗಬೇಕು ಅನ್ನುವ ಒಂದು ದೃಷ್ಟಿಕೋನ ನಮ್ಮಲ್ಲಿದೆ. ಅಂಡ್ ಐ ಆಮ್ ಶ್ಯೂರ್ ದಿಸ್ ಇನ್ಸ್ಟಿಟ್ಯೂಟ್ ವಿಲ್ ಹೆಲ್ಪ್ ದಮ್ ಇನ್ ಅಟೈನಿಂಗ್ ದೇರ್ ಆಸ್ಪಿರೇಷನ್ಸ್. ಸೊ ದ ಪಾಯಿಂಟ್ ಇಸ್ ದಟ್ ವಾಟ್ ದಿಸ್ ಇನ್ಸ್ಟಿಟ್ಯೂಟ್ ಇಸ್ ಸ್ಟಾರ್ಟಿಂಗ್ ಆನ್ MBA ಕೋರ್ಸ್, ಇಟ್ ಇಸ್ ಆಕ್ಚುಲಿ ಶೋಲ್ಡರಿಂಗ್ ಅ ಗ್ರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಮೋರ್ಓವರ್, ಆಸ್ ಯು ಆರ್ ಅವೇರ್, our honorable prime minister sets very high targets. Now you may recall our Minister Jayashankar once was giving an interview and he was asked, how come you work so hard, how come you are able to achieve whatever you are able to achieve? He said, you know, all this is because I have a very demanding boss. That was what he said. So we have a prime minister who wants to take our economy to $5 trillion, the GDP, the target is $5 trillion. And definitely in achieving this, it is expected that the industry will contribute a lot. Right? And therefore, we definitely need more and more competent managers. This dream can be achieved only if we have soldiers who can take up this on a war footing and make it a success. The inauguration of our Master of Business Administration MBA program today marks the commencement of a new academic journey filled with enthusiasm, hope, and determination. Our MBA program pledges to cultivate future leaders, innovators, and change makers. This achievement is the result of the collective efforts of many. I express my gratitude to our esteemed chief guest, Dr. Gururaj H. Kidiyur, Director, Justice K. Sikta Institute of Management, for honoring us with your presence, your insights and wisdom, especially when you said MBA is not only a degree, but MBA being an MBA, and having multidimensional approach and going beyond the books. So it's really inspired us, and your insights and wisdom has enriched this event, and we are deeply grateful for your contribution. Thank you, sir. I extend special thanks to our esteemed governing council members, particularly Sri Srinivas Tantri, Vice President SSV MET. Sri Madhava Vadiraja Tantrika Mahavidyalaya. ಇದರಲ್ಲಿ ಇವತ್ತು ಒಂದು ನಮಗೆ ಒಂದು ಸುದಿನ, ಒಂದು ಮೈಲಿಗಲ್ಲು. ಇವತ್ತು ನಾವು ಇಲ್ಲಿ MBA ಪ್ರೋಗ್ರಾಮನ್ನು ಪ್ರಾರಂಭ ಮಾಡಿದ್ದೇವೆ. ಡ್ಯುಯಲ್ ಸ್ಪೆಷಲೈಸೇಷನ್ನಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯದ ಅಫಿಲಿಯೇಷನ್ಗೆ ಒಳಪಟ್ಟು HR, ಮಾರ್ಕೆಟಿಂಗ್ ಮತ್ತು ಫೈನಾನ್ಸ್ ಈ ಸ್ಟ್ರೀಮ್ನಲ್ಲಿ 2 ವರ್ಷದ MBA ಕೋರ್ಸ್ ಈ ವರ್ಷ ಪ್ರಾರಂಭವಾಗಿದೆ. ಅದರ ಜೊತೆ ಈ ವಿದ್ಯಾಸಂಸ್ಥೆಯಲ್ಲಿ 6 ಇಂಜಿನಿಯರಿಂಗ್ ಪ್ರೋಗ್ರಾಮ್ಗಳು ಇದ್ದಾವೆ. ಕಂಪ್ಯೂಟರ್ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಹಾಗೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ ಒಳ್ಳೆಯ ಪ್ಲೇಸ್ಮೆಂಟ್ಸ್, ರೆಕಾರ್ಡ್ ಪ್ಲೇಸ್ಮೆಂಟ್ಸ್ ಕಳೆದ 3 ವರ್ಷದಿಂದ ಆಗ್ತಾಯಿದೆ. ಹಾಗೆ ಈ ಉಡುಪಿ, ಕುಂದಾಪುರ ಆಸ್ಪಾಸಿನ ಎಲ್ಲ ಮಕ್ಕಳಿಗೆ ಈ ವಿದ್ಯಾಸಂಸ್ಥೆ ಒಂದು ಮನೆ ಮಾತಾಗಿರುವುದು ನಮಗೆಲ್ಲ ತುಂಬ ಸಂತೋಷದ ವಿಷಯ. MBA ಪ್ರೋಗ್ರಾಮಲ್ಲಿಯೂ ನಾವು ಈಗಾಗಲೇ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಬರೇ ಡಿಗ್ರಿ ಕೊಡುವ ಬದಲು ಅವರಿಗೆ ಉತ್ತಮ ರೀತಿಯ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್, ಆಪ್ಟಿಟ್ಯೂಡ್ ಟ್ರೈನಿಂಗ್,
ಹಾಗೂ ಪ್ಲೇಸ್ಮೆಂಟ್ಗೆ ಬೇಕಾದ ಎಲ್ಲ ತಯಾರಿಗಳನ್ನು ಕೂಡ ನಾವು ಪ್ರಥಮ ದಿವಸದಿಂದಲೇ ಪ್ರಾರಂಭ ಮಾಡುವ ಯೋಜನೆ ಇಟ್ಕೊಂಡಿದ್ದೇವೆ. ಆ ಪ್ರಕಾರವಾಗಿ ನಾವು ಎಲ್ಲ ಕೆಲಸ ಮಾಡ್ತಾಯಿದ್ದೇವೆ. 2 ವರ್ಷದಲ್ಲಿ ಫಸ್ಟ್ ಬ್ಯಾಚ್ ಬರುವಾಗ ಒಳ್ಳೆಯ ರೆಕಾರ್ಡ್ ಪ್ಲೇಸ್ಮೆಂಟ್ಸ್ ಅಥವಾ ಆಪರ್ಚುನಿಟೀಸ್ ನಾವು ಮಾಡಿಕೊಡಲಿಕ್ಕೆ ತುಂಬ ಈ ಬಗ್ಗೆ ನಾವು ಪ್ರಯತ್ನ ಹಾಕ್ತೇವೆ. ಹಾಗೂ ಒಳ್ಳೆಯ ಎಜುಕೇಷನ್ ಈ ವಿದ್ಯಾಸಂಸ್ಥೆಯಲ್ಲಿ ಎಲ್ಲರಿಗೆ ಸಿಗ್ತದೆ ಅಂತ ಹೇಳುವ ಆಶ್ವಾಸನೆಯೊಂದಿಗೆ ನಾವು